ನಿಲ್ದಾಣ ಉದ್ಘಾಟನೆ ಆಗ್ತಿದೆ. ಈ ಉದ್ಘಾಟನೆ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆ ಸಂದರ್ಭದಲ್ಲಿಯೇ ಬಿ ಎಸ್ ಯಡಿಯೂರಪ್ಪನವರ ಒಂದು ಜನ್ಮದಿನ ಕೂಡ ಆಚರಣೆ ಮಾಡಲಾಗ್ತಾರಂಥದ್ದು. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಏನು ನಾಳೆ ವಿಮಾನ ನಿಲ್ದಾಣ ಉದ್ಘಾಟನೆ ಇದೆ, ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಒಂದು ಬರ್ತ್ಡೇ ಕೂಡ ಇದೆ. ಒಂದು ಕಡೆ ಪೂಜಾ ತಂದೆಯವರ ಜನ್ಮದಿನ, ರಾಜ್ಯಾದ್ಯಂತ ಕಾರ್ಯಕರ್ತರು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರನ್ನ ನೋಡಬೇಕು, ಯಡಿಯೂರಪ್ಪನವರ ಮಾತಾಡಿಸ್ಬೇಕು, ಯಡಿಯೂರಪ್ಪನವರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರ್ತಾ ಇದ್ದಾರೆ. ಜೊತೆಗೆ ಬಹುದಿನಗಳ ಕನಸಾಗಿದ್ದಂಥ ನಮ್ಮ ಏರ್ಪೋರ್ಟ್ ಶಿವಮೊಗ್ಗದ ವಿಮಾನ ನಿಲ್ದಾಣ ನಾಳೆ ದಿನ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಅಮೃತ ಗಳಿಗೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಯ್ತಾ ಇದ್ದಾರೆ ಸರ್. ನಾಳೆ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗ ನಗರದಲ್ಲಿ ಬಂದಿಳಿಯುವಂತಹ ಏರೋಪ್ಲೇನ್ ಆಗಿರುತ್ತೆ ಪ್ರಧಾನಿ ನರೇಂದ್ರ ಮೋದಿ. ಈ ಐತಿಹಾಸಿಕ ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾರೆ. ಕೇವಲ ನಮ್ಮ ಶಿವಮೊಗ್ಗ ಮಧ್ಯ ಕರ್ನಾಟಕ ಭಾಗ ಜನರಲ್ಲಿ, ಇಡೀ ರಾಜ್ಯದ ಜನ ಇವತ್ತು ಎದುರು ನೋಡ್ತಾ ಇದ್ದಾರೆ. ಅದೇ ಭಾಳ ವಿಶೇಷ. ಅನೇಕ ಇದು ನಮ್ಮ ದೇಶದಲ್ಲಿದ್ದು 148ನೇ ಏರ್ಪೋರ್ಟ್ ಇದೆ. ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳು ಆ ವಿಮಾನನೇ ಇವತ್ತು ಅಲ್ಲಿ ನಾಳೆ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು, ಮೊದಲ ಬಾರಿ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಎಲ್ಲರೂ ಕೂಡ ಒಂದು ರೋಮಾಂಚನ ಆಗ್ತಾ ಇದೆ. ಪ್ರಧಾನಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು, ಅವ್ರ ವಿಮಾನ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು, ಈ ಒಂದು ಐತಿಹಾಸಿಕ ಕ್ಷಣ ನಿಜವಾಗ್ಲೂ ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ. ನಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನ ಕೂಡ ನಾಳೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರೇ ಉದ್ಘಾಟನೆ ಮಾಡ್ತಾರಂಥದ್ದು ವಿಶೇಷ. ಅದು ಈ ಲಕ್ಷಾಂತರ ಜನರು ಕೂಡ ನಾಳೆ ಸೇರ್ತಾರೆ. ಯಡಿಯೂರಪ್ಪನವರಿಗೆ ಏನು ನಿರಂತರವಾಗಿ 40-50 ವರ್ಷಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೋ, ಸಹಜವಾಗಿಯೇ ಲಕ್ಷಾಂತರ ಅಭಿಮಾನಿಗಳು ರಾಜ್ಯಾದ್ಯಂತ ಇದ್ದಾರೆ. ಅದರಲ್ಲೂ ಕೂಡ 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಪೂಜಾ ತಂದೆಯವರನ್ನು ಯಡಿಯೂರಪ್ಪನವರನ್ನ ನೋಡಬೇಕು, ಮಾತಾಡಿಸ್ಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು. ಹಾಗಾಗಿ ಭಾಳ ಜನ, ಲಕ್ಷಾಂತರ ಜನ ಬರೋರಿದ್ದಾರೆ ನಾಳೆ ದಿನ. ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬರೋರಿದ್ದಾರೆ. ಅದೇ ಒಂದು ಯಡಿಯೂರಪ್ಪನವ್ರ ಒಂದು ಖುಷಿ. ಯಾಕೆಂದರೆ ಯಡಿಯೂರಪ್ಪನವರು ಅಂತಂದರೆ ಯಾವಾಗಲೂ ಕೂಡ ಜನರ ಮಧ್ಯೆ ಇದ್ದು ಇರ್ತಕ್ಕಂಥವ್ರು, ಜನರ ಮಧ್ಯೆ ಇದ್ದು ಹೋರಾಟ ಮಾಡಿದಾಗಲೇ ಅವ್ರಿಗೆ ಯಾವತ್ತೂ ಕೂಡ ಸಂತೋಷನ ಕೊಟ್ಟಿರ್ತಕ್ಕಂಥದ್ದು. ಆಗ ನಾಳೆ ಹುಟ್ಟಬ್ಬದ ದಿನ ಲಕ್ಷಾಂತರ ಕಾರ್ಯಕರ್ತರ ಮಧ್ಯೆ ಇರ್ತಕ್ಕಂಥದ್ದು ಅದೇ ಒಂದು ಸಂಭ್ರಮಾಚರಣೆ. ನಾಳೆ ವಿಮಾನ ನಿಲ್ದಾಣ ಆರಂಭ ಆಗ್ತಾ ಇರ್ತದ್ದು, ಇದು ಯಡಿಯೂರಪ್ಪನವರ ಕನಸಿನ ಕೂಸು. ಮೊದಲಿಂದನೂ 2010ರಿಂದನೂ ಆರಂಭವಾದಂಥ ಸಂದರ್ಭದಲ್ಲಿ ಅಲ್ಲಿಗೆ ಪರಿಹಾರ, ರೈತರಿಗೆ ಪರಿಹಾರ ಕೊಡೋದ್ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ವಿಮಾನ ನಿಲ್ದಾಣ ಆಗುವರೆಗೂ ಕೂಡ, ಜೊತೆಗೆ ವಿಜೇಂದ್ರ ರಾಘವೇಂದ್ರ ಅವರು ಕೂಡ ಜೊತೆಗೆ ಅನೇಕ ಅಡೆತಡೆಗಳ ಮಧ್ಯನೂ ಕೂಡ ಗೊತ್ತಿರೋಗಿ 2008ರಿಂದನೂ ಕೂಡ ಸತತವಾಗಿ ಪ್ರಯತ್ನ ಮಾಡಿ 2011ರಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಇಳಿದ ಮೇಲೆ ಏನಪ್ಪ ಇದು ಅಂತೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಅದರಲ್ಲೂ ಕೂಡ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಈ ಕಡೆ ತಲೆ ಎತ್ತು ನೋಡಲಿಲ್ಲ ಶಿವಮೊಗ್ಗ ಏರ್ಪೋರ್ಟ್ ಬಗ್ಗೆ. ಹಾಗಾಗಿ ಎಲ್ಲರೂ ಕೂಡ ಸಹಜವಾಗಿಯೇ ಭಾಳ ನಿರಾಸೆ ಆಗಿತ್ತು. ಆದರೆ ರಾಜ್ಯದ ಜನರ ಒಂದು ಕಾರ್ಯಕರ್ತರ ಒಂದು ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ವಿಶೇಷವಾಗಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣ ಅವರ ನಿರಂತರ ಒಂದು ಪರಿಶ್ರಮದಿಂದ ಇವತ್ತು ಈ ಹಂತಕ್ಕೆ ಬಂದು ಮುಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಒಂದು ಗುಣಮಟ್ಟ ಇರತಕ್ಕಂಥ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ದೊಡ್ಡ ಇವತ್ತು ಹೊರಹೊಮ್ಮತಾ ಇದೆ ಅಂತ ಹೇಳಿದ್ರೆ ರಾಘಣ್ಣ ಅವರ ಕೊಡುಗೆನೂ ಕೂಡ ಭಾಳ ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಘಣ್ಣ ಅಂತ ಹೇಳಿದ್ರೆ ಇವತ್ತು ವಿರೋಧ ಪಕ್ಷದವರು ಕೂಡ ಕೊಂಡಾಡ್ತಾರೆ ರಾಘಣ್ಣ ಅವರು. ಇವತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಆದರೆ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ರಾಘಣ್ಣ ಅಂತೇಳಿ ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಸಾಮಾನ್ಯ ಜನರಲ್ಲ,
ವಿರೋಧ ಪಕ್ಷದವರು ಕೂಡ ಅದರ ಬಗ್ಗೆ ಹೆಮ್ಮೆ ಪಡ್ತಾರೆ. ಈಗ ಉದ್ಘಾಟನೆ ಸಮಯ ಬಂದಿದೆ ವಿಮಾನ ನಿಲ್ದಾಣ. ಈ ಉದ್ಘಾಟನೆ ಸಮಯದ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಶಿವಮೊಗ್ಗದ ಜನರು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಶಿವಮೊಗ್ಗದ ಜನ ಲಕ್ಷಾಂತರ ಜನ ಸೇರಿದ ಒಂದು ಕಡೆ ಮತ್ತೆ ವಿಮಾನವನ್ನು ಹತ್ತಬೇಕು ಅಂತ ಕಾತರದಿಂದ ಕಾಯ್ತಾ ಇರುವಂತಹ ನಾಗರಿಕರು ಪ್ರಯಾಣಿಕರು ಕೂಡ ಒಂದು ಕಡೆ ಪ್ರಧಾನಮಂತ್ರಿ ಜಿಯವರ ಕನಸು ವಿಮಾನ ಅಂತ ಹೇಳಿದ್ರೆ ವಿಮಾನಯಾನ ಅಂತ ಹೇಳಿದ್ರೆ ಬರೀ ಶ್ರೀಮಂತರಿಗೆ ಸೀಮಿತ ಆಗಿರತಕ್ಕಂತದ್ದು ಆದರೆ ಪ್ರಧಾನಮಂತ್ರಿಗಳು ಉಡಾನ್ ಸ್ಕೀಮ್ ಅನ್ನು ತರೋದ್ರ ಮೂಲಕ ಈ ನಾಡಿನಲ್ಲಿ ಇರತಕ್ಕಂತ ಈ ದೇಶದಲ್ಲಿ ಇರತಕ್ಕಂತ ಒಬ್ಬ ಸಾಮಾನ್ಯ ಪ್ರಜನೂ ಕೂಡ ಕಾಲಲ್ಲಿ ಚಪ್ಪಳೆ ಇಲ್ಲದೆ ಇರತಕ್ಕಂತ ಕೂಡ ವಿಮಾನ ಹತ್ತಬೇಕು ಅಂತಕಂತದ್ದು ಪ್ರಧಾನಮಂತ್ರಿಗಳ ಒಂದು ಕನಸು ಅಂತ ಸಾಮಾನ್ಯ ಜನರು ಕೂಡ ಶಕ್ತಿ ಬರಬೇಕು ಆ ವಿಮಾನ ಹತ್ತತ ಒಂದು ದಿನಗಳು ಬರಬೇಕು ಅಂತಕಂತ ಅವರ ಕನಸು ಆದರೆ ಇದರ ಮೂಲಕ ಇಲ್ಲಿ ಯಡಿಯೂರಪ್ಪರ ಕನಸು ಏನಿರ್ತಕ್ಕಂಥದ್ದು ಅಂದರೆ ಇವತ್ತು ರಾಜ್ಯ ಅಭಿವೃದ್ಧಿ ಅಂತ ಹೇಳಿದರೆ ಬೆಂಗಳೂರು ಸೀಮಿತವಾಗಿ ಮಾತಾಡ್ತಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಗುಲ್ಬರ್ಗ ಹುಬ್ಳಿ ಧಾರವಾಡ ಬೆಳಗಾವಿ ಮಂಗಳೂರು ಅದೇ ರೀತಿ ಶಿವಮೊಗ್ಗ ಶಿವಮೊಗ್ಗ ನಿಮಗೆ ಗೊತ್ತಿರಲಿ ಏರ್ಪೋರ್ಟು ಕೇವಲ ಏನೋ ಹೊಟ್ಟೆ ತುಂಬಿದವ್ರು ಓಡಾಡ್ತಕ್ಕಂಥದ್ದಲ್ಲ ಕೇವಲ ಶ್ರೀಮಂತರಿಗೆ ಸೀಮಿತ ಆಗಿರ್ತಕ್ಕಂಥ ವಿಮಾನ ನಿಲ್ದಾಣ ಅಲ್ಲ ಈ ಭಾಗದ ಯುವಕರ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಮಾನ ನಿಲ್ದಾಣ ಇದು ಆಗ್ತದೆ ಬರೋ ದಿನದಲ್ಲಿ ನೀವು ನೋಡೋರಿದ್ದೀರಿ ಹೆಚ್ಚೆಚ್ಚು ಕೈಗಾರಿಕೆಗಳು ಬರ್ತದೆ ಬರೋಂಥ ದಿನಗಳು ಎಲ್ಲ ಹೆಚ್ಚೆಚ್ಚು ಹಣಕಾಸು ವಹಿವಾಟುಗಳು ಆಗ್ತದೆ ಎಲ್ಲ ಕೂಡ ಬರೋದ್ರಿಂದ ಸಾಧ್ಯ ಆಗ್ತದೆ ಈ ಕೃಷಿ ವಿಚಾರವನ್ನು ಇವತ್ತು ಶಿವಮೊಗ್ಗದ ನಾಗರಿಕರಿಗೆ ನೀವು ಏನು ಆಗಲೇ ಹೇಳಿದಾಗೆ ವಿಮಾನ ನಿಲ್ದಾಣ ಕೇವಲ ಶ್ರೀಮಂತರಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಒಂದು ಕಡೆ ವಾಣಿಜ್ಯ ವಹಿವಾಟುಗಳಿಗೆ ಅನುಕೂಲ ಆಗ್ತದೆ ಯುವಕರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಕೊಟ್ಟಂಗೆ ಆಗ್ತದೆ ಜೊತೆಗೆ ಇಲ್ಲಿನ ಪ್ರವಾಸೋದ್ಯಮನೂ ಕೂಡ ಹೆಚ್ಚು ಪುಷ್ಟಿಯನ್ನು ಕೊಟ್ಟಂತಾಗ್ತದೆ ವಿಮಾನ ನಿಲ್ದಾಣ ಮೂಲಕ ಜೊತೆಗೆ ಈ ಭಾಗದ ಜನರು ಅನೇಕ ಜನ ಕಾಶಿ ಹೋಗೋರು ಇರ್ತಾರೆ ತಿರುಪತಿ ಹೋಗೋರು ಇರ್ತಾರೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ ಒಂದು ಅಪೇಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಂತಾಗ್ತದೆ ನಮ್ಮ ವಿಮಾನ ನಿಲ್ದಾಣ ಅದಕ್ಕೆ ಮಾತ್ರ ಇದು ರಾಜ್ಯ ಬಿಜೆಪಿ ಯುವ ಮುಖಂಡರಾದಂತಹ ಬಿ ವಿಜೇಂದ್ರ ಅವರ ಮಾತು ಏನು ವಿಮಾನ ನಿಲ್ದಾಣ ಏನು ಆರಂಭವಾಗ್ತಾ ಇದೆ ನಾಳೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಮತ್ತು ಕೈಗಾರಿಕಾ ವಲಯದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಪ್ರವಾಸೋದ್ಯಮ ಇಲ್ಲಿ ಉತ್ತೇಜನ ಕೊಡಬಹುದು ಎಂಬ ಮಾತನ್ನು ಇವರು ಆಡಿದ್ದಾರೆ ಗೋಮೂರ್ ಕೃಷ್ಣ ಪವರ್ ಟಿವಿ ಶಿವಮೊಗ್ಗ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ